ಅಲ್ ಹಿಂದ್ ಬಲ್ ಇಮಾರಾತ್ ಬಿ ಕಲಂ ಅಲ್ ಜಮಾನ್ ಬಲ್ ಕಿತಾಬ್ ಅದ್ ದುನಿಯಾ ನಕುತ್ವ ಹಿಸಾಬಲಿ ಮುಸ್ತಕಲಬ್ ಅಬ್ದಲ್ ವ ಸದಾಕಾ ಬೈನಾ ಅಲ್ ಹಿಂದ್ ಬಲ್ ಇಮಾರತ್ ಹಿಯಾ ಸರ್ವತನಾ ಅಲ್ ಮುಸ್ತರಾಕಾ ಫಿಲ್ ಹಕೀಕಾ ನಹನು ಫಿ ಬದೈಯ ಸಾಯಿದಾಲಿ ಮುಸ್ತ ಕಬಲ್ ಜೈದ. ನಮಸ್ಕಾರ ಸ್ನೇಹಿತರೆ, ಮೋದಿಯವರ ಈ ಭಾಷಣ ಕೇಳಿದ್ರಲ್ಲ, ಹೇಗಿತ್ತು? ಮೋದಿಜಿ ತಮಿಳು, ಕನ್ನಡ, ಬೆಂಗಾಲಿ, ಈಗ ಅರೇಬಿಕ್ ಕೂಡ ಮಾತನಾಡೋಕ್ಕೆ ಶುರು ಮಾಡಿದ್ದಾರೆ. ಇವರ ವಿದ್ವತ್ ನೋಡಿ ನಿಮಗೆ ಹೇಗೆ ಅನ್ನಿಸ್ತೋ ಗೊತ್ತಿಲ್ಲ. ಅಷ್ಟಕ್ಕೂ ನಮಗೆ ಅರ್ಥವಾಗದ ಭಾಷೆಯಲ್ಲಿ ಮೋದಿಯವರು ಏನು ಹೇಳಿದ್ರು ಗೊತ್ತಾ? ಅರಬಿ ಮೇ ಕಹಾ ಉಸ್ಕಾ ಅರ್ಥ ಹೈ ಭಾರತ್ ಔರ್ ಯುಎಇ ವಕ್ತ್ ಕಿ ಕಲಂ ಸೇ ದುನಿಯಾ ಕಿ ಕಿತಾಬ್ ಪರ್ ಏಕ್ ಬೆಹತರ್ ಭಾಗ್ಯ ಕಾ ಹಿಸಾಬ್ ಲಿಖ್ ರಹೇ ಹೈ. ಭಾರತ್ ಔರ್ ಯುಎಇ ಕಿ ದೋಸ್ತಿ ಹಮಾರಿ ಸಾಜಾ ದೌಲತ್ ಹೈ. ಹಕೀಕತ್ ಮೇ ಹಮ್ ಅಚ್ಛೆ ಭವಿಷ್ಯ ಕಿ ಬೆಹತರೀನ್ ಶುರುವಾತ್ ಕರ್ ರಹೇ ಹೈ. ಅಬ್ ಆಪ್ ಸೋಚಿಯೆ, ಕಲಂ, ಕಿತಾಬ್, ದುನಿಯಾ, ಹಿಸಾಬ್, ಜಮೀನ್, ಯೇ ಹಿಂದೂಸ್ತಾನ್ ಮೇ ಕಿತ್ನಿ ಸಹಜತಾ ಸೇ ಬೋಲೆ ಜಾನೆ ವಾಲೆ ಶಬ್ದ ಹೈ ಔರ್ ಯೇ ಶಬ್ದ ವಹಾಂ ಕೈಸೆ ಪಹುಂಚೆ ಹೈ ಯಹಾಂ ಗಲ್ಫ್ ಕೇ ಇಸ್ ಕ್ಷೇತ್ರ ಸೇ. ಹಮ್ ದೋನೋ ದೇಶೋ ಕಾ ನಾತಾ ಸೆಂಕಡೋ ಹಜಾರೋ ವರ್ಷ. ಸಂಕ್ಷಿಪ್ತವಾಗಿ ನಿಮಗೆ ಕನ್ನಡದಲ್ಲಿ ಹೇಳ್ತೇನೆ. ಭಾರತ ಮತ್ತು ಯುಎಇ ನಡುವಿನ ಸ್ನೇಹವು ನಮ್ಮ ಸಂಪತ್ತಿನ ಹಂಚಿಕೆ. ನಿಜವಾಗಿ ಹೇಳಬೇಕೆಂದರೆ ನಾವು ಉಜ್ವಲ ಭವಿಷ್ಯಕ್ಕೆ ಅದ್ಭುತ ಆರಂಭವನ್ನು ಕೊಡುತ್ತಿದ್ದೇವೆ. ಹೀಗೆ ಹೇಳ್ತಾ ಹೇಳ್ತಾ ತಾವು ಭಾಷಣದಲ್ಲಿ ಬಳಸಿದ ಇಸಾಬ್, ಕಿತಾಬ್, ಬೆಹರತ್, ದುನಿಯಾ ಇಂತಹ ಹಲವು ಅರೇಬಿಕ್ ಪದಗಳನ್ನು ಉಲ್ಲೇಖಿಸಿ ಇವು ಗಲ್ಫ್ ಕಂಟ್ರಿಗಳಿಂದ ಭಾರತಕ್ಕೆ ಹೇಗೆ ಬಂದುವು ಎಂದು ಮಾತನಾಡುತ್ತಾರೆ. ನಮ್ಮ ಎರಡು ದೇಶಗಳ ನಡುವಿನ ಸಂಪರ್ಕವು ಶತಮಾನಗಳಷ್ಟು ಹಳೆಯದು. ನೂರಾರು ಸಾವಿರ ವರ್ಷಗಳವರೆಗೆ ಈ ಸಂಬಂಧ ಬೆಳೆದಿದೆ ಎಂದು ಹೇಳುತ್ತಾರೆ. ಇದು ಅಬುಧಾಬಿಯಲ್ಲಿ ನಡೆದ ಅಹ್ಲಾನ್ ಮೋದಿ ಕಾರ್ಯಕ್ರಮದಲ್ಲಿ ಅನಿವಾಸಿ ಭಾರತೀಯರನ್ನು ಉದ್ದೇಶಿಸಿ ಮಾಡಿದ ಭಾಷಣ. ಇದರಲ್ಲಿ ಪ್ರಧಾನಿ ಮೋದಿಯವರು ಅರಬ್ ಅರಸರನ್ನು ಹೊಗಳಿದ್ದೇ ಹೊಗಳಿದ್ದು. ದೇಶ ಅಂದ ಮೇಲೆ ಅಲ್ಲಿ ಭಿನ್ನ ಧರ್ಮಗಳ ಮತಗಳ ಜನರು ಇರುತ್ತಾರೆ. ಪ್ರಜಾಪ್ರಭುತ್ವವಾದಿ ದೇಶದಲ್ಲಿ ಈ ಎಲ್ಲ ಧರ್ಮದವರಿಗೂ ನಿರ್ಭಯವಾಗಿ ಬದುಕಲು ಅವಕಾಶ ಇರಬೇಕು. ಮಾತ್ರವಲ್ಲ, ಸಾಂಸ್ಕೃತಿಕವಾಗಿ ಆ ದೇಶ ಬೆಳೆಯಬೇಕು ಅಂದರೆ ಎಲ್ಲ ಧರ್ಮದ ಜನರಿಗೂ ಮುಕ್ತವಾಗಿ ಬಾಗಿಲು ತೆರೆದಿರಬೇಕು. ಗಲ್ಫ್ ದೇಶಗಳು ಇಸ್ಲಾಮಿಕ್ ದೇಶಗಳು, ಮತವನ್ನು ಮುಂದಿಟ್ಟುಕೊಂಡು ದೇಶವನ್ನು ಅವರು ಮುನ್ನಡೆಸುತ್ತಿದ್ದಾರೆ. ಇದು ಭಾರತದ ಹಾಗೆ ಸೆಕ್ಯುಲರ್ ಅಂದರೆ ಜಾತ್ಯತೀತ ದೇಶ ಅಲ್ಲ. ಆದರೆ ಈಗ ಇಂತಹ ದೇಶಗಳು ಕೂಡ ಬೇರೆ ಬೇರೆ ಧರ್ಮದವರಿಗೆ ಬಾಗಿಲು ತೆರೆಯುತ್ತಿವೆ. ಅಂದರೆ ಭಾರತಕ್ಕೆ ಹಾಗಲ್ಲ, ಇಲ್ಲಿ ನೂರಾರು ಧರ್ಮ, ಮತ ಭಾಷೆಗಳು, ಜನಾಂಗಗಳು, ಹೀಗೆ ವೈವಿಧ್ಯಮಯ ಸಾಂಸ್ಕೃತಿಕ ದೇಶವಾಗಿ ಭಾರತ ಸಾವಿರಾರು ವರ್ಷಗಳಿಂದ ಬೆಳೆಯುತ್ತಾ ಬಂದಿದೆ. ಈಗ ಭಾರತದ ಈ ಗುಣಕ್ಕೆ ದೊಡ್ಡ ಪೆಟ್ಟು ಬೀಳುವ ಕಾಲ ಬಂದೊದಗಿದೆ. ಅದು ಮೋದಿ ಸರ್ಕಾರದ ಅಡಿಯಲ್ಲಿ ನಮ್ಮ ಕಣ್ಣ ಮುಂದೆಯೇ ಘಟಿಸುತ್ತಿದೆ. ಇವರು ಹೇಳುವ ಧರ್ಮ ಧರ್ಮವೇ ಅಲ್ಲ, ಅದೊಂದು ಮತೀಯವಾದ. ಭಾರತ ನಿಧಾನವಾಗಿ ಮೋದಿ ಆಡಳಿತದಲ್ಲಿ ಜಾತ್ಯತೀತತೆಯಿಂದ ಕೋಮುವಾದಕ್ಕೆ ಹೊರಳುವಾಗ ಮತವನ್ನೇ ಮುಂದಿಟ್ಟುಕೊಂಡ ದೇಶಗಳು ದೇವಸ್ಥಾನ ಕಟ್ಟಲು ಜಾಗ ಕೊಡುತ್ತಿವೆ. ಇಂತಹ ಒಂದು ಸ್ವಾಮಿನಾರಾಯಣ ದೇವಾಲಯವನ್ನು ಅಬುಧಾಬಿಯಲ್ಲಿ ಸ್ವತಃ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರೇ ಫೆಬ್ರವರಿ 14ರಂದು ಉದ್ಘಾಟಿಸಿದರು. ಸುಮಾರು 100 ಕೋಟಿ ವೆಚ್ಚದಲ್ಲಿ 27 ಎಕರೆಯಲ್ಲಿ ಈ ಮಂದಿರವನ್ನು ನಿರ್ಮಿಸಲಾಗಿದೆ. ಇದು ದೇಶದ 7 ಎಮಿರೇಟ್ಗಳನ್ನು ಪ್ರತಿನಿಧಿಸುತ್ತದೆ. ಹನುಮಂತ, ರಾಮ, ಸೀತೆ, ಗಣೇಶನ ಪ್ರತಿಮೆಗಳನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಭಾರತೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಕೆತ್ತನೆಗಳನ್ನು ಅಲ್ಲಿ ಕೆತ್ತಲಾಗಿದೆ. ಯುಎಇ ಸರ್ಕಾರದ ಈ ನಡೆ ನಿಜಕ್ಕೂ ಶ್ಲಾಘನೀಯ. ಈ ರೀತಿ ಗಲ್ಫ್ ದೇಶಗಳಲ್ಲಿ ಭಿನ್ನ ಧರ್ಮದವರಿಗೆ ಸ್ವಾಗತ ಸಿಗುತ್ತಿರುವಾಗ ಭಾರತದಲ್ಲಿ ಏನಾಗ್ತಾ ಇದೆ? ಕಳೆದ 10 ವರ್ಷಗಳಲ್ಲಿ ಮೋದಿಯವರ ಆಡಳಿತದ ಅಡಿಯಲ್ಲಿ ಒಳಗೊಳ್ಳುವಿಕೆಯ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತಿದೆ. ಯುಎಇಯಲ್ಲಿ ನಿರ್ಮಿಸಿರುವ ಈ ದೇವಾಲಯವನ್ನು ನೋಡಿ
ನಮೋ ಭಕ್ತರು ಫುಲ್ ಖುಷಿಯಾಗಿದ್ದಾರೆ. ನರೇಂದ್ರ ಮೋದಿಯವರ ಪವರ್ ಅಂದರೆ ಇದು. ಮುಸ್ಲಿಂ ರಾಷ್ಟ್ರಗಳು ಹಿಂದೂ ದೇವಾಲಯವನ್ನು ಕಟ್ಟುತ್ತಿವೆ, ಅವರು ಸನಾತನ ಧರ್ಮಕ್ಕೆ ಮಾರು ಹೋಗುತ್ತಿದ್ದಾರೆ ಎಂದು ಭಕ್ತರು ಲಬಲಬೋ ಅನ್ನುತ್ತಿದ್ದಾರೆ. ನರೇಂದ್ರ ಮೋದಿಯವರು ಬೇರೆ ದೇಶಕ್ಕೆ ಹೋಗಿ ಚಂದದ ಭಾಷಣ ಬಿಗಿಯುತ್ತಾರೆ. ಆದರೆ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ? ನರೇಂದ್ರ ಮೋದಿಯವರ ಹಿಪಾಕ್ರಸಿಗೆ ಮಿತಿ ಇದೆಯಾ? ಈ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತೀನಿ. ಪ್ರಪಂಚದಲ್ಲಿ ನರೇಂದ್ರ ಮೋದಿಯವರು ತಮ್ಮ ವರ್ಚಸ್ಸನ್ನು ಹೇಗೆ ಬೆಳೆಸಿಕೊಂಡಿದ್ದಾರೆ ಎಂಬುದು ತುಂಬ ಪ್ರಮುಖವಾದ ವಿಚಾರ. ನಿಜಕ್ಕೂ ಈ ವರ್ಚಸ್ಸು ಅಷ್ಟು ಪ್ರಖರವಾಗಿ ಇದೆಯಾ? ನೋಡಿ, ನರೇಂದ್ರ ಮೋದಿಯವರು ಅಬುದಾಬಿಯಲ್ಲಿ ದೇವಾಲಯ ಉದ್ಘಾಟನೆ ಮಾಡ್ತಾರೆ. ಕತಾರ್ನಲ್ಲಿ ರಾಷ್ಟ್ರ ವಿರೋಧಿ ಕೃತ್ಯ ಎಸಗಿ ಮರಣದಂಡನೆಗೆ ಒಳಗಾಗಿದ್ದ 8 ಮಂದಿ ಭಾರತೀಯ ನೌಕಾಪಡೆಯ ನಿವೃತ್ತ ಅಧಿಕಾರಿಗಳನ್ನು ಬಿಡುಗಡೆ ಮಾಡಿಸುತ್ತಾರೆ. ಇವರಿಗೆ ಸೌದಿ ಅರೇಬಿಯಾ ಮತ್ತು UAE ಎರಡೂ ದೇಶಗಳು 2016 ಮತ್ತು 2019 ಸರ್ವೋಚ್ಚ ನಾಗರಿಕ ಪ್ರಶಸ್ತಿಯನ್ನು ಕೊಟ್ಟಿವೆ. ಇದು ಮೊದಲ ಬಾರಿಗೆ ಒಬ್ಬ ಭಾರತೀಯ ನಾಯಕನಿಗೆ ಸಂದಿದೆ. ಈ ಗೌರವಕ್ಕೆ ಮೋದಿ ಪಾತ್ರರಾಗಿದ್ದಾರೆ. 2014 ಇಲ್ಲಿಯವರೆಗೆ ಪ್ರಧಾನಿ ಮೋದಿಯವರು 7 ಬಾರಿ UAEಗೆ ಭೇಟಿ ಕೊಟ್ಟಿದ್ದಾರೆ. ಮಿಡಲ್ ಈಸ್ಟ್ ದೇಶಗಳನ್ನು 15 ಬಾರಿ ಪರಿಕ್ರಮಣ ಮಾಡಿ ಬಂದಿದ್ದಾರೆ. ಹಿಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಕೇವಲ 4 ಬಾರಿ ಈ ದೇಶಗಳಿಗೆ ಭೇಟಿ ನೀಡಿದ್ದರು. ಈಗ ಮಿಡ್ಲ್ ಈಸ್ಟ್ ಅಂದರೆ ಮಧ್ಯಪ್ರಾಚ್ಯ ದೇಶಗಳು ಕೇವಲ ತೈಲ ವ್ಯಾಪಾರ ಮಾತ್ರ ನಡೆಸುತ್ತಿಲ್ಲ, ತಮ್ಮ ತಮ್ಮ ದೇಶಗಳಲ್ಲಿ ಬೇರೆ ಬೇರೆ ಉದ್ಯಮಗಳು, ಬ್ಯಾಂಕಿಂಗ್, ಟೂರಿಸಂ ಶುರು ಮಾಡುತ್ತಿವೆ. ಬಹರೈನ್ ಇಸ್ಲಾಮಿಕ್ ಬ್ಯಾಂಕಿಂಗ್ನ ರೀಜನಲ್ ಹಬ್ ಆಗ್ತಾ ಇದೆ. UAE ಟೂರಿಸಂಗೆ ಹೆಚ್ಚು ಮಹತ್ವ ಕೊಡುತ್ತಿದೆ. ಸೌದಿ ಅರೇಬಿಯಾ ತನ್ನ ವಿಷನ್ 2030 ತನ್ನೆಲ್ಲ ಆರ್ಥಿಕ ಅವಲಂಬನೆಯನ್ನು ತೈಲ ವ್ಯಾಪಾರ ಅಂದರೆ ಪೆಟ್ರೋಲಿಯಂನಿಂದ ಬೇರೆ ಬೇರೆ ಉದ್ದಿಮೆಗಳಿಗೆ ವರ್ಗಾಯಿಸುವ ಗುರಿಯನ್ನು ಹೊಂದಿದೆ. ಗಲ್ಫ್ ದೇಶಗಳು ಇಲ್ಲಿಯವರೆಗೆ ಪೆಟ್ರೋಲ್ನಿಂದ ಹಣ ಮಾಡ್ತಾ ಇದ್ರು, ಈಗ ಪೆಟ್ರೋಲ್ ಆದಾಯದ ಮೇಲಿನ ತಮ್ಮ ಅವಲಂಬನೆಯನ್ನು ಕಡಿಮೆ ಮಾಡಲು ಶುರು ಮಾಡಿದ್ದಾರೆ. ಹೀಗೆ ತಮ್ಮ ಇಡೀ ಆರ್ಥಿಕತೆಯನ್ನು ತೈಲ ವ್ಯಾಪಾರದ ಮೇಲೆ ಅವಲಂಬನೆಯಾಗದಂತೆ ಮಾಡಲು ಬೇರೆ ಬೇರೆ ಉದ್ಯಮಗಳನ್ನು ಆರಂಭಿಸಲು ಹೊಸ ಹೊಸ ದಾರಿಯನ್ನು ಕಂಡುಕೊಳ್ಳುತ್ತಿವೆ. ಹೀಗಾಗಿ ಅವುಗಳಿಗೆ ಭಾರತ ತುಂಬ ಮುಖ್ಯವಾಗಿದೆ. ಯಾಕೆ ಮುಖ್ಯ ಅಂದರೆ, ಮಿಡಲ್ ಈಸ್ಟ್ ದೇಶಗಳಂತಹ ಜಗತ್ತಿನ ಅತ್ಯಂತ ದೊಡ್ಡ ದೊಡ್ಡ ಸವೆರಿನ್ ವೆಲ್ತ್ ಫಂಡ್ ಇದೆಯಲ್ಲ, ಅವು ನಾನ್ ಆಯಿಲ್ ಸೆಕ್ಟರ್ನಲ್ಲಿ ಹೂಡಿಕೆ ಮಾಡಲು ಶುರು ಮಾಡಿವೆ. ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್, AI ಮೊದಲಾದವುಗಳಲ್ಲಿ ಭಾರತದಂತಹ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ದೇಶಗಳಲ್ಲಿ ಹೂಡಿಕೆ ಮಾಡುತ್ತಾ ಇವೆ. ಮೋದಿಯವರು UAE ಭೇಟಿ ನೀಡಿದಾಗ ಶೇಖ್ ಮೊಹಮ್ಮದ್ ಬಿನ್ ಶಾಯದ್ ಅಲ್ ನಹ್ಯಾನ್ ಜೊತೆಗೆ ಅನೇಕ ಒಪ್ಪಂದಗಳಿಗೆ ಸಹಿ ಹಾಕಿದರು. ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಸೇರಿದಂತೆ ರಕ್ಷಣೆ, ಉದ್ಯಮ, ಮೈಗ್ರೇಷನ್ ಸೇರಿದಂತೆ ಅನೇಕ ಒಪ್ಪಂದಗಳಿಗೆ ಸಹಿ ಹಾಕಿದರು. ಇನ್ನು ಕತಾರ್ನಲ್ಲಿ ಬಂಧಿತರಾಗಿದ್ದ ಭಾರತೀಯರನ್ನು ಬಿಡುಗಡೆ ಮಾಡಿದ್ದು ಬಾಲಿವುಡ್ ನಟ ಶಾರುಖ್ ಖಾನ್ ಅಂತ ದೊಡ್ಡ ಚರ್ಚೆ ಆಯಿತು. ತಮಾಷೆ ಅನಿಸಬಹುದು, ಇದನ್ನು ಶಾರುಖ್ ಖಾನ್ ಅವರು ನಿರಾಕರಿಸಿದ್ದಾರೆ ಕೂಡ. ಆದರೆ ನಿಜಕ್ಕೂ ಆಗಿದ್ದು ಏನು ಗೊತ್ತಾ? ನರೇಂದ್ರ ಮೋದಿಯವರು ಕತಾರ್ನ ದೋಹಕ್ಕೆ ಹೋಗುವ ಮೊದಲು ಕತಾರ್ ಜೊತೆಗೆ 20 ವರ್ಷಗಳ ಕಾಲ LNP ಅಂದರೆ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಸಪ್ಲೈ ಮಾಡುವ ಸುಮಾರು $78 billion ಮೊತ್ತದ ಒಪ್ಪಂದಕ್ಕೆ ಸಹಿ ಹಾಕಿದ್ದರು. ಈ ಸಹಿ ಹಾಕಿದ್ದೇ ಹಾಕಿದ್ದು ಆ ಕಡೆಯಿಂದ ಬಂಧಿಗಳಾಗಿದ್ದ ಭಾರತೀಯ ಕೈದಿಗಳನ್ನು ಬಿಡುಗಡೆ ಮಾಡಿತು ಕತಾರ್. ತನಗೆ ಬೇಕಾದ್ದನ್ನು ಮೋದಿಯವರಿಂದ ಹೀಗೆ ಮಾಡಿಕೊಂಡಿತು ಆ ದೇಶ. ಈ ರೀತಿಯಲ್ಲಿ ಒಂದು ಕಡೆ ಧರ್ಮಾಧಾರಿತ ಇಸ್ಲಾಂ ದೇಶಗಳು ಆರ್ಥಿಕವಾಗಿ ತಮ್ಮನ್ನು ಭಿನ್ನವಾಗಿ ಬೆಳೆಸಿಕೊಳ್ಳಲು, ತೈಲ ವ್ಯಾಪಾರದಿಂದ ಮುಂದೆ ಹೋಗಲು ತಮ್ಮನ್ನು ತಾವು ಸೆಕ್ಯುಲರ್ ಎಂದು ತೋರಿಸಿಕೊಳ್ಳುತ್ತಿವೆ. ಆದರೆ ಸೆಕ್ಯುಲರ್ ಆಗಿರುವ ಭಾರತಕ್ಕೆ ಏನಾಗಿದೆ? ಇಲ್ಲಿ ಮಸೀದಿ ಒಡೆಯುವ ಪಕ್ಷದ ನರೇಂದ್ರ ಮೋದಿಯವರು ಅಬುದಾಬಿಗೆ ಹೋಗಿ ದೇವಾಲಯ ಉದ್ಘಾಟನೆ ಮಾಡ್ತಾರೆ. ಇವರ BJP ಸಂಘ ಪರಿವಾರದ ಪುಂಡರ ಗುಂಪು ಇನ್ನೂ ಮಸೀದಿ ಒಡೆಯುವ ಕೆಲಸ ಮುಂದುವರಿಸಿದೆ. ಇದೆಲ್ಲ ಈ ಇಸ್ಲಾಮಿಕ್ ದೇಶಗಳಿಗೆ ಗೊತ್ತಾಗಲ್ಲ ಅಂದ್ಕೊಂಡ್ರ? ಅವು ಸುಮ್ಮನೆ ಇದ್ದಾವೆ ಅಂದ್ಕೊಂಡ್ರ? ಇಲ್ಲ, ಅವು ಮಾತನಾಡುತ್ತಿಲ್ಲ. ಯಾಕೆಂದರೆ ಅವರಿಗೆ ಕಾಸು ಮಾಡಲು ಭಾರತದಂತಹ ದೇಶಗಳು ಬೇಕು. ಅವರು ಇನ್ವೆಸ್ಟ್ಮೆಂಟ್ ಮಾಡಲು ಬೇರೆಯವರನ್ನು ಕರೆಯುತ್ತಿದ್ದಾರೆ. ಹೊರ ದೇಶಗಳಲ್ಲಿ ಹೋಗಿ ಇಸ್ಲಾಮಿಕ್ ದೇಶಗಳು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇವೆ. ಮಾತ್ರವಲ್ಲ, ಈ ಎಲ್ಲ ಮಿಡ್ಲ್ ಈಸ್ಟ್ ದೇಶಗಳಲ್ಲಿ ಭಾರತೀಯರ ಸಂಖ್ಯೆ ತುಂಬ ಹೆಚ್ಚಿದೆ. ಇವರೆಲ್ಲ ಮೋದಿಯವರು ಹೇಳಿದಂತೆ ಇಂಡಿಯಾದ ಬ್ರ್ಯಾಂಡ್ ಅಂಬಾಸಿಡರ್ಗಳಲ್ಲ. ಅವರೆಲ್ಲ ಹೊಟ್ಟೆಪಾಡಿಗಾಗಿ, ಇಲ್ಲಿರುವ ತಮ್ಮ ಕುಟುಂಬದ ಅಗತ್ಯಗಳಿಗಾಗಿ ಅಲ್ಲಿಗೆ ದುಡಿಯಲು ಹೋಗಿದ್ದಾರೆ. UAE ಭಾರತದ 3ನೇ ಅತಿದೊಡ್ಡ ಇನ್ವೆಸ್ಟ್ಮೆಂಟ್ ಪಾರ್ಟ್ನರ್. ಇದು ಭಾರತದ ಮೂಲ ಸೌಕರ್ಯದ ಮೇಲೆ
$75 billion ಹೂಡಿಕೆಯನ್ನು ಮಾಡಿದೆ. ಇದಾದ ಮೇಲೆ ಮೋದಿಯವರು 2021 UAEಗೆ ಹೋಗಿದ್ದರು. ನಂತರ ಭಾರತ ಮತ್ತು UAE ಎರಡೂ ದೇಶಗಳು ಫ್ರೀ ಟ್ರೇಡ್ ಎಗ್ರಿಮೆಂಟ್ ಅಂದರೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ 2023 February ಸಹಿ ಹಾಕಿದ್ದವು. ದುಬೈಯ ಮಲ್ಟಿ ನ್ಯಾಷನಲ್ ಲಾಜಿಸ್ಟಿಕ್ಸ್ ಕಂಪನಿ ಡಿಪಿ ವರ್ಲ್ಡ್ ಜಮ್ಮು ಕಾಶ್ಮೀರದಲ್ಲಿ ಹೂಡಿಕೆ ಮಾಡಿದೆ. ಸೌದಿ ಅರೇಬಿಯಾ ಭಾರತದಲ್ಲಿ $100 billion ಹೂಡಿಕೆ ಮಾಡುವ ಮಾತನಾಡಿದೆ. ಇದು ಮೋದಿಯವರ ತವರು ರಾಜ್ಯ ಗುಜರಾತ್ನಲ್ಲಿ ಕೂಡ ಹೂಡಿಕೆ ಮಾಡಲು ಮುಂದಾಗಿದೆ. ಇದೇ ರಾಜ್ಯದಲ್ಲಿ ತಮ್ಮ ಸವರಿನ್ ವೆಲ್ತ್ ಫಂಡ್ನ ಕಚೇರಿ ತೆರೆದು ಅಲ್ಲಿಂದಲೇ ಹೂಡಿಕೆಯ ಹಣ ಹೋಗುವಂತೆ ಮಾಡುವ ಸೂಚನೆ ನೀಡಿದೆ. ಆದರೆ ಇದೇ ವೇಳೆ ಭಾರತದಲ್ಲಿ ಏನಾಗುತ್ತಿದೆ? ಆ್ಯಂಟಿ ಕನ್ವರ್ಷನ್ ಲಾ, UCC ಮುಂತಾದ ಕಾನೂನುಗಳನ್ನು ತಂದು ಅಲ್ಪಸಂಖ್ಯಾತರ ವಿರುದ್ಧ ದೌರ್ಜನ್ಯ ಎಸಗಲಾಗುತ್ತಿದೆ. ಮಸೀದಿಗಳನ್ನು ಒಡೆಯುತ್ತಿದ್ದಾರೆ. ಆದರೆ ಇನ್ನೊಂದು ಕಡೆ ಧರ್ಮಾಧಾರಿತ ಇಸ್ಲಾಮಿಕ್ ರಾಷ್ಟ್ರಗಳು ಸೆಕ್ಯುಲರ್ ಆಗಲು ಮುಂದಾಗಿವೆ. UAEಯ ಒಟ್ಟು ಜನಸಂಖ್ಯೆಯಲ್ಲಿ ಮೂಲ ಜನ ಅಲ್ಲಿನ ಮೂಲ ನಿವಾಸಿಗಳು ಅಂತ ನಾವು ಕರೆಯುವ ಎಮಿರೇಟ್ಸ್ಗಳು ಕೇವಲ 12% ಇದ್ದಾರೆ. ಉಳಿದವರೆಲ್ಲರೂ ವಲಸಿಗರು. ಭಾರತೀಯರು ಇಲ್ಲಿ ಮೂರನೇ ದೊಡ್ಡ ಗುಂಪು ಆಗಿದೆ. ಇಲ್ಲಿ ಇಸ್ಲಾಂ ಅಧಿಕೃತ ಧರ್ಮ. ಆದರೆ ಇದರ ಜೊತೆಗೆ ಸುನ್ನಿ ಇಸ್ಲಾಂ, ಯಹೂದಿಗಳು, ಹಿಂದೂಗಳು, ಸಿಖ್ಖರು, ಕ್ರೈಸ್ತರು ಇವರೆಲ್ಲರೂ ಇದ್ದಾರೆ. ಇಲ್ಲಿ ಈಗಾಗಲೇ 3 dozen ಹೆಚ್ಚು ಚರ್ಚ್ಗಳಿವೆ. ಯಹೂದಿಗಳ ಮಂದಿರಗಳಿವೆ, ಮಾತ್ರವಲ್ಲ ಗುರುದ್ವಾರಗಳು ಇವೆ. ಅಲ್ಲಿ ದೀಪಾವಳಿ, ಓಣಂ, ಕ್ರಿಸ್ಮಸ್ ಮುಂತಾದ ಹಬ್ಬಗಳನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಅಲ್ಲಿ ಮಿನಿಸ್ಟರ್ ಫಾರ್ ಟಾಲರೆನ್ಸ್ ಆ್ಯಂಡ್ ಕೋ ಎಕ್ಸಿಸ್ಟೆನ್ಸ್ ಅಂದರೆ ಸಹಬಾಳ್ವೆ ಮತ್ತು ಧಾರ್ಮಿಕ ಸೈರಣೆ ಕಾಪಾಡಲು ಸಚಿವರೊಬ್ಬರಿದ್ದಾರೆ. ಅವರು ರಾಜಪರಿವಾರಕ್ಕೆ ಸೇರಿದವರು. ಅವರು ಅಲ್ಲಿ ಶಾಂತಿ ಸಹಬಾಳ್ವೆ ಕಾಪಾಡುವ ಕೆಲಸ ಮಾಡುತ್ತಾರೆ. ಅಲ್ಲಿ ಹರಾಮ್ ಆಗಿರುವ ಹೆಂಡವೂ ಸಿಗುತ್ತದೆ, ಹಂದಿ ಮಾಂಸವೂ ಸಿಗುತ್ತದೆ. ಕಟ್ಟರ್ ಇಸ್ಲಾಮಿಕ್ ದೇಶಗಳು ಈಗ ಸೆಕ್ಯುಲರ್ ಆಗಲು ಹೊರಟಿವೆ. ಹಾಗಂತ ಅಲ್ಲಿ ಇನ್ನೂ ರಾಜಾಡಳಿತವೇ ಇವೆ. ಆಟೋಕ್ರಸಿ ಅಲ್ಲಿದೆ. ಚುನಾವಣೆ ಇಲ್ಲ, ರಾಜಕೀಯ ಪಕ್ಷಗಳೂ ಇಲ್ಲ. ಆದರೂ ಧಾರ್ಮಿಕವಾಗಿ ಎಲ್ಲ ಮತಗಳಿಗೂ ತಮ್ಮ ನೆಲದಲ್ಲಿ ಜಾಗವನ್ನು ಕೊಡಲು ಇವು ಮುಂದೆ ಬರುತ್ತಿವೆ. ಆದರೆ ನಮ್ಮ ಪ್ರಧಾನಿಗಳು ದಿನೇ ದಿನೇ ಭಾರತವನ್ನು ಸೆಕ್ಯುಲರ್ ದೇಶಗಳಿಂದ ಕಟ್ಟರ್ ಕೋಮುವಾದಿ ದೇಶವಾಗಿ ಮಾಡಲು ಶ್ರಮಿಸುತ್ತಿದ್ದಾರೆ. ಇಲ್ಲಿ CAA, NRC, UCC ಮೊದಲಾದ ಕರಾಳ ಕಾನೂನುಗಳನ್ನು ತಂದು ದೇಶವನ್ನು ಕುಲಗೆಡಿಸುತ್ತಿದ್ದಾರೆ. ಮೋದಿಯವರ ಹಿಪಾಕ್ರಸಿಗೂ ಒಂದು ಸೀಮೆ ಇದೆ, ಒಂದು ಮಿತಿ ಇದೆ. ಹಿಪೋಕ್ರಸಿ ಕಿ ಭಿ ಸೀಮಾ ಹೋತಿ ಹೈ. ಇಲ್ಲಿ ಕಣ್ಣು ಹೃದಯ ಮುಚ್ಚಿ ಕುಳಿತುಕೊಳ್ಳುವ ಮೋದಿಯವರು ಭಾರತ ಬಿಟ್ಟು ಇಸ್ಲಾಮಿಕ್ ದೇಶಗಳಿಗೆ ಹೋದರೆ ಅವರು ಪೂರ್ಣ ಬದಲಾಗುತ್ತಾರೆ. ಅಲ್ಲಿ ಹೋಗಿ ಅರೇಬಿಕ್ನಲ್ಲಿ ಮಾತನಾಡುತ್ತಾರೆ. ನಾನೂ ನಿಮ್ಮವ, ನಾನೂ ನಿಮ್ಮವ ಎನ್ನುತ್ತಾರೆ. ಆದರೆ ಆ ದೇಶಗಳು ಸೆಕ್ಯುಲರ್ ಆಗ್ತವೆ. ಕಡೇ ಪಕ್ಷ ತಮ್ಮ ದುಬೈ, ಕತರ್, ಸೌದಿಯ ಸ್ನೇಹಿತರಿಂದ ಆದರೂ ಸೆಕ್ಯುಲರ್ ಆಗುವುದನ್ನು ಮೋದಿಯವರು ಕಲಿಯಲಿ ಎಂಬುದು ನಮ್ಮ ಆಶಯ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ edina.com. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.